ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. IPL 2022 ವೀಕ್ಷಕರೇ, RCB ತಂಡ ಇವತ್ತು ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ, ಡೀಸೆಂಟ್ ಅಂತ ಹೇಳ್ತೀನಿ. ಆದರೆ ಒಂದೆರಡು ಕ್ಯಾಚ್ ಹಿಡ್ದಿದ್ರೆ ಬೆಂಕಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಆದರೆ ಫೀಲ್ಡಿಂಗು ಇನ್ನೂ ಕೂಡ ಇಂಪ್ರೂವ್ ಮಾಡಬೇಕು. ಒಣಿಂದು ಅಸರಂಗ ಕೈಗೆ ಬಂದಿದ್ದ ಕ್ಯಾಚ್ನ ಬಿಡ್ತಾ ಇದ್ದಾರೆ ವೀಕ್ಷಕರೇ. ಆ ಒಂದು ಕ್ಯಾಚ್ ಹಿಡ್ದಿದ್ರೆ ಇಷ್ಟೊಂದು ರನ್ಸ್ ರಾಜಸ್ಥಾನ್ ರಾಯಲ್ಸ್ ತಂಡ ಹೊಡಿತಿರ್ಲಿಲ್ಲ. ಕೊನೆ ಕೊನೆಯಲ್ಲಿ ರಿಯಾನ್ ಪರಾಗ್ ಅವರು ಹಿಂಗೆಲ್ಲ ಹೊಡೆದ್ರು, ಆ ಒಂದು ಕ್ಯಾಚ್ನ ಹಿಡಿದು ಬಿಟ್ಟಿದ್ರೆ RCB ತಂಡ ಒಳ್ಳೆ ಒಂದು ಟೋಟಲ್ಗೆ ರೆಸ್ಟ್ ಇಟ್ ಮಾಡ್ಬೋದಾಗಿತ್ತು. ಆದರೆ ಪರವಾಗಿಲ್ಲ, ಡೀಸೆಂಟ್ ಟೋಟಲ್ ಅಂತ ಹೇಳ್ಬೋದು. ರಾಜಸ್ಥಾನ್ ರಾಯಲ್ಸ್ ತಂಡ 144ಗೆ 8 ವಿಕೆಟನ್ನು ಕಳ್ಕೊಂಡಿದೆ. ರಿಯಾನ್ ಪರಾಗ್ ಅವರು ಒಬ್ಬರೇ ನಿಂತ್ಕೊಂಡು ಹೊಡೆದ್ರು ಗುರು. ಲಾಸ್ಟಲ್ಲಿ 56 ರನ್ನು 31 ಬಾಲ್ಗೆ, ಕೊನೆ ಓವರಲ್ಲಿ 18 ರನ್ನು ಹೊಡಿತಾರೆ. ಅದರದ್ದು ಹಿಂದಿನ ಓವರು ಪ್ರಮುಖ ಆಟಗಾರ ರಿಯಾನ್ ಪರಾಗ್ ಅವರ ವಿಕೆಟ್ ಕ್ಯಾಚ್ನ ತೂತ್ ಬಿಡ್ತಾರೆ. ವನಿಂದು ಅಸರಂಗ್ ಅವ್ರ ಗುರು ಕೈಗೆ ಬಂದಂಥ ಕ್ಯಾಚ್ ತೂತ್ ಬಿಡ್ತಾರೆ. ಬೆಂಕಿ ಬೌಲಿಂಗ್ ಯಾರಪ್ಪ ಇವತ್ತು ಮಾಡಿದ್ದು ಅಂದರೆ, ಹೇಜಲ್ವುಡ್ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ನಾನು ಬೆಂಕಿ ಬೌಲರ್ ಅಂತ. 2 ವಿಕೆಟ್ 19 ರನ್ 1 ಮೇಡ್ ಇನ್, ಬೆಂಕಿಯಾದ ಪ್ರದರ್ಶನ ಅನ್ಬೋದು. ಹರ್ಷಲ್ ಪಟೇಲ್ ಕೂಡ ಡೀಸೆಂಟಾಗಿ 1 ವಿಕೆಟ್ ತೊಗೊಂಡಿದ್ದಾರೆ. ವಣಿಂದು ಅಸರಂಗ 2 ವಿಕೆಟ್ ತೊಗೊಂಡಿದ್ದಾರೆ. ಮೊಹಮ್ಮದ್ ಸಿರಾಜ್ ಅವರು 2 ವಿಕೆಟ್ ತೊಗೊಂಡಿದ್ದಾರೆ. ಡೀಸೆಂಟ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಅಲ್ಲದೆ ಹೇಳ್ತೀನಿ, ಬೆಂಕಿ ಆಗ್ಬೋದಾಗಿತ್ತು. ಯಾವಾಗಪ್ಪ ಅಂದರೆ 1 ವಿಕೆಟ್ ತೊಗೊಂಡಿದ್ದಿದ್ರೆ. ವಣಿಂದು ಅಸರಂಗ ಅವರು ಕ್ಯಾಚ್ ತೂಟ್ ಬಿತ್ತಿರಲಿಲ್ಲ ಅಂದರೆ ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಹಿಡಿಬೋದಾಗಿತ್ತು. ದಿನೇಶ್ ಕಾರ್ತಿಕ್ ಕೂಡ ಒಂದು ಹಿಡಿಬೋದಾಗಿತ್ತು. ಫೀಲ್ಡಿಂಗ್ ನಾಟ್ ಅಪ್ ಟು ದ ಮಾರ್ಕ್, ಸುಮಾರು ಜನ ಫೀಲ್ಡಿಂಗು ಇವತ್ತು ಪ್ರಾಬ್ಲಮ್ ಬಂತು. IPLಲ್ಲಿ ಫೀಲ್ಡಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು, ಆದರೆ RCB ತಂಡಕ್ಕೆ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡಿ.